ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸೆಂಟರ್ ಆಫ್ ಅರ್ತ್, ಭೂಮಿಯ ಮಧ್ಯಭಾಗ ಅಥವಾ ಭೂಮಿಯ ಹೃದಯ ಅಂತ ನಾವೇನು ಕರಿತೀವಿ ಅಲ್ಲಿಂದ ಲೈವ್ ಬರ್ತಾ ಇದ್ದೀನಿ. ಇದ್ರ ಬಗ್ಗೆ ಮತ್ತು ಈ ಜಾಗದ ಬಗ್ಗೆ ವಿಶೇಷ ಸಂಗತಿಗಳನ್ನು ವಿಚಾರಗಳನ್ನು ಶೇರ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಇಂಪಾರ್ಟೆಂಟ್ ಸಂಗತಿ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಕೆಲವು ವರ್ಷಗಳ ಹಿಂದೆ ಮಾಚು ಪಿಚ್ಚು, ಸೌತ್ ಅಮೆರಿಕಾದಲ್ಲಿರುವಂತಹ ಮಾಚು ಪಿಚ್ಚು ಅನ್ನೋ ಒನ್ ಆಫ್ ದ ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್ಗೆ ವಿಸಿಟ್ ಮಾಡಿದಾಗ ಅಲ್ಲಿರೋ ಜನ ಮತ್ತು ಅಲ್ಲಿನ ಒಂದು ಹಿಸ್ಟ್ರಿ ಏನಿದೆ ಅದು ಸೆಂಟರ್ ಆಫ್ ದ ಅರ್ತ್, ಅಲ್ಲಿ ಭೂಮಿಯ ಮಧ್ಯಭಾಗ ಅಥವಾ ಹೃದಯ ಅನ್ನೋದನ್ನು ಅಲ್ಲಿರೋ ಜನ ನಂಬ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಾಕಷ್ಟು ಈ ಥರದ ಕ್ರಿಸ್ಟಲ್ಗಳು ಸಿಗತ್ತೆ, ಚಿನ್ನದ ಬಣ್ಣದಲ್ಲಿ ಇರುವಂತಹ, ಈ ರೀತಿ ಬೆಟ್ಟದ ಶೇಪಲ್ಲಿ ಇರುವಂತಹ ಕ್ರಿಸ್ಟಲ್ಗಳು ಸಿಗತ್ತೆ, ಇದಕ್ಕೆ ಪೈರೈಟ್ ಅಂತಾರೆ. ಇದನ್ನು ತೋರಿಸಿ ಈ ಬೆಟ್ಟ ಅಂದರೆ ಮಾಚು ಪಿಚ್ಚು ಅನ್ನೋದು ಒಂದು ಕಾಲದಲ್ಲಿ ಚಿನ್ನದ ಬೆಟ್ಟ ಆಗಿತ್ತು, ಈಗ ಕಲಿಯುಗದಲ್ಲಿ ಇದು ಕಲ್ಲಿನ ಬೆಟ್ಟ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ತುಂಬ ಆಶ್ಚರ್ಯ ಪಡೋ ವಿಷಯ ಏನು ಅಂದರೆ, ಭಾರತೀಯರು ಅಂದರೆ ನಮ್ಮ ಸಾಧು ಸಂತರು ಋಷಿಮುನಿಗಳು ಮಾಚು ಪಿಚ್ಚು ಹೋಗಿ ಅಲ್ಲಿ ಇಲ್ಲಿನ ಸಂಸ್ಕೃತಿಯನ್ನು ಮತ್ತು ವಿದ್ಯೆಯನ್ನು ಹಂಚ್ತಾ ಇದ್ರು, ಅದು ಇವತ್ತಿಗೂ ಅವರು ಪಾಲಿಸ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಿದ್ರು. ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತಿತ್ತು, ಹೀಗೆ ಸಾಧ್ಯ ಅಂತ. ಆಗ ಅವ್ರು ಹೇಳೋರು, ಆಸ್ಟ್ರಲ್ ಟ್ರಾವೆಲ್ ಮಾಡಿಕೊಂಡು ಭಾರತೀಯರು ಮತ್ತು ಇಲ್ಲಿರೋ ಋಷಿಮುನಿಗಳು ಅಲ್ಲಿ ಬಂದು ಜ್ಞಾನ ಹಂಚ್ತಾ ಇದ್ರು, ಅಲ್ಲಿನ ದೇವರುಗಳ ಬಗ್ಗೆ ಇಲ್ಲಿ ಹೇಳ್ಕೊಡ್ತಾ ಇದ್ರು. ಸೊ ಇಲ್ಲಿ ನಾವು ಪಾಚು ಪಾಪ ಪಾಚು ಮಾಮ ಅಂತ ದೇವ್ರನ್ನ ಪೂಜಿಸ್ತೀವಿ ಅಂತ ವಿಚಾರಗಳನ್ನ ಹೇಳಿದ್ರು. ಅಂದರೆ ಪಾಚು ಪಾಪ ಅಂದರೆ ಶಿವ ಅಥವಾ ಮ್ಯಾಸ್ಕ್ಯುಲೈನ್ ಎನರ್ಜಿ, ಪಾಚು ಮಾಮ ಅಂದರೆ ಭೂಮಿ ತಾಯಿ ಅಥವಾ ಫೆಮಿನೈನ್ ಎನರ್ಜಿ. ಅದನ್ನು ತಮ್ಮ ಎಲ್ಲ ಹೀಲಿಂಗ್ ಸೈನ್ಸಸ್ಸಲ್ಲೂ ಅದನ್ನು ಅವ್ರನ್ನ ಉಪಯೋಗಿಸ್ತಾರೆ ಮತ್ತು ರೂಢಿ ಮಾಡ್ತಾರೆ. ಆ ವಿಚಾರಗಳನ್ನು ಕಲಿತು ತುಂಬ ಸಂತೋಷದಿಂದ ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ಬರು, ಭಾರತ ದೇಶದಲ್ಲಿ ಭೂಮಿಯ ಹೃದಯ ಭಾಗ ಇದೆ, ಅತ್ಯಂತ ಪುರಾಣ ಅತ್ಯಂತ ಏನ್ಷಿಯಂಟ್ ಹಿಸ್ಟ್ರಿ ಇರುವಂತಹ ಜಾಗ ಇದು ಅಂತ ಹೇಳಿದ್ರು. ನಂಗೆ ಆಶ್ಚರ್ಯ ಆಯಿತು, ಅದೇ ಹೇಗೆ ಅಲ್ಲಿ ನೋಡಿದ್ರೆ ಆ ಥರ ಹೇಳ್ತಾರೆ, ಇಲ್ಲೂ ಈ ಥರ ಇದೆಯಾ, ಯಾವುದದು ಅಂತ. ಆಕೆ ಹೇಳಿದ ವಿಷಯ ನನಗೆ ತುಂಬಾ ಮನಸ್ಸಿಗೆ ನಾಟ್ತು, ಬಿಕಾಸ್ ಇದು ಮೌಂಟ್ ಎವರೆಸ್ಟ್ಗಿಂತ ಹಳೆಯ ಜಾಗ ಒಂದಿದೆ. ಅಷ್ಟೇ ಅಲ್ಲ, ನಮ್ಮ ಹಿಸ್ಟ್ರಿಯಲ್ಲಿ ಸಾಕಷ್ಟು ಪೌರಾಣಿಕ ಪುಸ್ತಕಗಳಲ್ಲಿ ಇದರಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಸ್ಕಂದ ಪುರಾಣದಲ್ಲಿ ಶಿವನೇ ಸಾಕ್ಷಾತ್, ನಾನೇ ಅರುಣಾಚಲ ಬೆಟ್ಟ, ನಾನು ಬೇರೆ ಬೇರೆ ಕೈಲಾಶದಲ್ಲೋ ಬೇರೆ ಬೇರೆ ಜಾಗದಲ್ಲೋ ನೆಲೆ ಆಗಿದ್ದೀನಿ ಅಷ್ಟೇ, ಆದರೆ ಸಾಕ್ಷಾತ್ ಇಲ್ಲೇ ನಾನು ನೆಲೆ ಆಗಿರೋದು ಅಂತ ಹೇಳ್ತಾರೆ. ಆ್ಯಂಡ್ ವೇದಗಳಲ್ಲಿ ಶಿವ ಪಾರ್ವತಿಗೆ ತಿಳಿಸ್ಬೇಕಾದ್ರೆ, ನಾನು ಭೂಮಿಯ ಮಧ್ಯಭಾಗದಲ್ಲಿ ಹೃದಯ ಭಾಗದಲ್ಲಿದ್ದೀನಿ, ನೆಲೆಸಿದ್ದೀನಿ, ಅದು ಈ ಜಾಗ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಸೂತ ಸಂಹಿತದಲ್ಲಿ ಸಾಕಷ್ಟು ಸಂಗತಿಗಳಲ್ಲಿ ಭೂಮಿಯ ಮಧ್ಯಭಾಗ ಭೂಮಿಯ ಹೃದಯ ಭಾಗ ನಿಮಗೆ ಲಿಬ್ರೇಷನ್ ಅಥವಾ ಮುಕ್ತಿ ಸಿಗೋಕೆ ಇರುವಂತಹ ಅತ್ಯಂತ ಸೂಕ್ತವಾದ ಜಾಗ ಇದೆ ಅನ್ನೋದು ಮೆನ್ಷನ್ ಆಗಿದೆ. ನಂಗೆ ಆಶ್ಚರ್ಯ ಅನ್ನಿಸ್ತು, ಇದೇನಪ್ಪ ಒಂದೇ ಸತಿ ಎರಡೆರಡು ಥರ ಮಾಹಿತಿ ಬರ್ತಾ ಇದೆ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತ. ಬಟ್ ಒಂದು ಅನುಭವ ಆದಮೇಲೆ ನಂಗೆ 100% ಕನ್ಫರ್ಮ್ ಆಯಿತು, ಇದು ತುಂಬ ಅಥೆಂಟಿಕ್ ಇನ್ಫಾರ್ಮೇಷನ್ ಅಂತ. ಯಾಕೆಂದರೆ ನೀವು ಹಿಂದೆ ನೋಡ್ತಾ ಇರೋದು ಅರುಣಾಚಲೇಶ್ವರ ದೇವಸ್ಥಾನ, ಅಲ್ಲಿ ಆ ಒಂದು ಪಾರ್ವತಿಯ ರೂಪಕ್ಕೆ ಮತ್ತು ಶಿವನ ಸ್ವರೂಪಕ್ಕೆ ಎರಡು ಬೇರೆ ಬೇರೆ ಹೆಸರುಗಳಿದೆ. ಪಚ್ಚಯಮ್ಮನ್ ಅಂತ ಕರೀತಾರೆ ಪಾರ್ವತಿಗೆ. ಸೊ ಅಲ್ಲಿ ಪಾಚು ಮಾಮ ಅನ್ನೋದು ಪಚ್ಚಯಮ್ಮನ್ ಇಲ್ಲಿ ಆಗಿದೆ ಅನ್ನೋದ್ರಿಂದ, ಇಲ್ಲಿಂದ ಒಂದು ಮಾಹಿತಿಯಲ್ಲೂ ಹೋದಾಗ ಅದೇ ತಾಯಿಯ ಸ್ವರೂಪನ ಪಾಚು ಮಾಮ ಅಂತ ಕರಿತಾ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಯಿತು. ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ನಾನು ಆಗಲೇ ನಿಮಗೆ ತೋರಿಸ್ದೆ ಚಿನ್ನದ ಬಣ್ಣದಲ್ಲಿ ಹೊಳಿತಾ ಇರುವಂತಹ ಆ ಒಂದು ಕ್ರಿಸ್ಟಲ್ಗಳು ಅಲ್ಲಿ ಬೆಟ್ಟದ ಮೇಲೆ ಸಿಗತ್ತೆ ಅಂತ. ಒಂದು ಕಾಲದಲ್ಲಿ ಇದು ಚಿನ್ನದ ಬೆಟ್ಟ ಆಗಿತ್ತು ಅಂತ ಮಾಚು ಪಿಚ್ಚುಲ್ ಹೇಳ್ತಿದ್ರು ಸೌತ್ ಅಮೆರಿಕಾದಲ್ಲಿ ಅಂತ. ಇಲ್ಲಿ ವೇದಗಳಲ್ಲಿ ತುಂಬ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ, ಈ ಒಂದು ಅರುಣಾಚಲ ಬೆಟ್ಟ ತಿರುವಣ್ಣಾಮಲೈಲಿ ತಮಿಳ್ನಾಡಲ್ಲಿ ಏನಿದೆ, ಇದು ಸಾವಿರಾರು ವರ್ಷದ ಹಿಂದೆ ಒಂದು ಅಗ್ನಿಯ ಬೆಟ್ಟ ಆಗಿತ್ತು, ಕ್ರಮೇಣವಾಗಿ ಕಾಲ ಕಳೀತಾ ಕಳೀತಾ ಇದು ಒಂದು ಚಿನ್ನದ ಬೆಟ್ಟ ಆಗಿತ್ತು, ಆಮೇಲೆ ಎಮರಲ್ಡ್ ಪಚ್ಚೆ ಆ ಬೆಟ್ಟ ಆಗಿತ್ತು, ಕಲಿಯುಗದಲ್ಲಿ ಇದು ಕಲ್ಲಿನ ಬೆಟ್ಟ ಆಗಿದೆ ಅನ್ನೋದು ಹೇಳ್ತಾರೆ. ಸೊ ಚಿನ್ನದ ಬೆಟ್ಟ ಆಗಿತ್ತು ಒಂದು ಕಾಲದಲ್ಲಿ ಅನ್ನೋ ಮಾಹಿತಿ ನಮ್ಮ ಪೌರಾಣಿಕ ಪುಸ್ತಕಗಳಿಂದ ಕನ್ಫರ್ಮ್ ಆಗುತ್ತೆ. ಸೊ ಆ ಬೆಟ್ಟಕ್ಕೂ ಈ ಬೆಟ್ಟಕ್ಕೂ ಹಾಗಾದರೆ ಏನು ಸಂಬಂಧ ಇರಬಹುದು, ಎರಡು ಒಂದೇ ಇನ್ಫಾರ್ಮೇಷನ್ ಕೊಟ್ಟಮೇಲೆ ಇದರಲ್ಲಿ ಏನು ಸಂಗತಿ ಇರ್ಬೋದು ಅಂತ ಯೋಚನೆ ಮಾಡಿದಾಗ, ಭೂಮಿಯ ಮಧ್ಯಭಾಗವನ್ನು ಅಂದರೆ ಇಲ್ಲಿಂದ ತಿರುವಣ್ಣಾಮಲೆಯಿಂದ ಅರುಣಾಚಲ ಬೆಟ್ಟದಿಂದ ಸ್ಟ್ರೇಟ್ ನಾವು ಇನ್ನೊಂದು ಅಕ್ರಾಸ್ ದ ಸೆಂಟರ್ ಇನ್ನೊಂದು ಎಂಡ್ಗೆ ಹೋದರೆ ಅಲ್ಲಿ ಮಾಚು ಪಿಚ್ಚು ಅಥವಾ ಸೌತ್ ಅಮೆರಿಕಾ ಪೆರುವಿನ ಜಾಗ ಬರುತ್ತೆ. ಸ್ನೇಹಿತರೆ, ಅರುಣಾಚಲೇಶ್ವರ ಮತ್ತು ಈ ಥರದ ಪುಣ್ಯವಾದ ಸ್ಥಳಗಳಲ್ಲಿ ಸಾಕಷ್ಟು ಕಲಿಯೋದಿರುತ್ತೆ, ಮುಕ್ತಿಯ ಬಗ್ಗೆ, ಶಿವನ ಆರಾಧನೆ ಬಗ್ಗೆ, ಆತ್ಮ ಉದ್ಧಾರ ಮಾಡ್ಕೊಳ್ಳೋದ ಬಗ್ಗೆ. ಬಟ್ ರಮಣ ಮಹರ್ಷಿಗಳು ಇಲ್ಲಿ ಬಂದು ನೆಲೆಯಾದಮೇಲೆ ಸಾಕಷ್ಟು ವಿಚಾರಗಳನ್ನು ತುಂಬ ಸಿಂಪಲ್ಲಾಗಿ ಸಾಮಾನ್ಯ ಮನುಷ್ಯನಿಗೂ ಅರ್ಥ ಆಗೋ ಥರ ಹಂಚಿದ್ರು.
ಅವ್ರು ತುಂಬ ಇಂಪಾರ್ಟೆಂಟ್ ಆಗಿ ಹೇಳಿದ್ದು ಸೈಲೆನ್ಸ್ ಮತ್ತು ಅಟೆನ್ಷನ್. ಈ ಎರಡು ವಿಚಾರಗಳನ್ನು ನಾವು ಕಲಿತಾಗ ಮಾತ್ರ ನಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಅಂತ. ಏನೇ ಸಮಸ್ಯೆ ಇದ್ದರೂ ಎನ್ಕ್ವೈರಿ, ಇದು ಯಾಕಿದೆ, ಎಲ್ಲಿಂದ ಬಂತು, ನಾನು ಯಾರು ಅನ್ನೋ ಎನ್ಕ್ವೈರಿ, ಪ್ಲಸ್ ಅಟೆನ್ಷನ್ ಟು ಡೀಟೇಲ್ಸ್, ನನ್ನಲ್ಲಿ ಏನು ನ್ಯೂನ್ಯತೆಗಳಿದೆ, ಯಾವುದನ್ನು ಸರಿ ಮಾಡ್ಕೋಬೇಕು ಅನ್ನೋ ಅಟೆನ್ಷನ್ನ ಕೊಡಬೇಕು ಅನ್ನೋದನ್ನು ಒತ್ತಿ ಒತ್ತಿ ಹೇಳ್ತಾರೆ. ಸೊ ಈ ವಿಚಾರವನ್ನು ಶಂಕರಾಚಾರ್ಯರು ಕೂಡ ವೇದಿಕ ಚೂಡಾಮಣಿ ಅಥವಾ ವಿವೇಕ ಚೂಡಾಮಣಿ ಅನ್ನುವಂಥ ಒಂದು ಪುಸ್ತಕದಲ್ಲಿ ಶಂಕರಾಚಾರ್ಯರ ವಿಚಾರಗಳನ್ನು ಸಂಗ್ರಹಿಸಿ ಹೇಳ್ತಾರೆ. ಅದರಲ್ಲಿ ಶಂಕರಾಚಾರ್ಯರು ತುಂಬ ಕ್ಲಿಯರಾಗಿ ಹೇಳಿದ್ದಾರೆ, ನೀವು ಎಷ್ಟೇ ದಾನ ಧರ್ಮ ಮಾಡಿದ್ರು, ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು, ಎಷ್ಟೇ ಪುಣ್ಯಕ್ಷೇತ್ರಗಳಿಗೆ ಹೋದರೂ ನೀವು ಅದನ್ನು ಅಳವಡಿಸ್ಕೊಳ್ದೇ ಇದ್ದರೆ, ರಿಯಲೈಸೇಷನ್ ನಿಮಗೆ ಒಳಗಡೆಯಿಂದ ಬರದೇ ಇದ್ದರೆ ಏನು ಉಪಯೋಗ ಇಲ್ಲ ಅಂತ. ಸೊ ಅದನ್ನೇ ರಮಣ ಮಹರ್ಷಿಗಳು ತುಂಬ ಸಿಂಪಲ್ಲಾಗಿ, ಫಸ್ಟ್ ನಿನ್ನ ಬಗ್ಗೆ ನೀನು ವಿಚಾರಿಸ್ಕೋ, ಯಾಕೆಂದರೆ ನಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೂ, ನ್ಯೂನ್ಯತೆ ಇದ್ದರೂ, ಕಾಯಿಲೆ ಇದ್ದರೂ, ಅಥವಾ ನಮ್ಮ ಕಾಟ ಕೊಡೋರು ಯಾರೋ ನಮ್ಮ ಸುತ್ತ ಇದ್ದಾರೆ, ಅಥವಾ ಏನೋ ಕೆಲಸದಲ್ಲಿ ತೊಂದರೆ ಇದ್ದರೂ, ಅದು ನಮ್ಮ ಒಳಗಡೆ ಆತ್ಮದಲ್ಲಿರೋ ಏನೋ ನ್ಯೂನ್ಯತೆಯನ್ನು ರಿಫ್ಲೆಕ್ಟ್ ಅಥವಾ ಮಿರರ್ ಮಾಡಿ ತೋರಿಸ್ತಾ ಇರುತ್ತೆ, ಹೊರತು ಅವರಿಂದ ಇವರಿಂದ ಬರ್ತಾ ಇರುವಂಥ ಸಂಗತಿ ಅಲ್ಲ. ಆದ್ದರಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಬರುತ್ತೆ, ದಯವಿಟ್ಟು ಈ ಥರದ್ದೊಂದು ಪುಣ್ಯವಾದ ಜಾಗದಿಂದ ಈ ಬ್ಲೆಸ್ಸಿಂಗ್ಸ್ ಏನು ನಿಮಗೆ ಬರ್ತಾ ಇದೆ ಈ ವಿಡಿಯೋ ಮೂಲಕ, ಅದರಿಂದ ಒಂದು ಒಳ್ಳೆ ವಿಚಾರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಪಡಿ. ನಿಮ್ಮದೊಂದು ಜರ್ನಲ್ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಏನು ನ್ಯೂನ್ಯತೆಗಳಿದೆ ಸೆಲ್ಫ್ ಎನ್ಕ್ವೈರಿ ಮಾಡ್ಕೊಳ್ಳಿ. ಕೋಪನ, ಬೇರೆಯವ್ರನ್ನ ಬ್ಲೇಮ್ ಮಾಡೋದಾ, ಕೆಟ್ಟ ಮಾತು ಮಾತಾಡೋದಾ, ಬೇರೆಯವ್ರ ಕಮ್ಯಾಂಡ್ ಮಾಡೋದಾ ತುಂಬ ಜಾಸ್ತಿ, ಅಥವಾ ಬೇರೆಯವ್ರನ್ನ ತುಚ್ಛವಾಗಿ ನೋಡೋ ಪ್ರಾಬ್ಲಮ್ ಇದೆಯಾ, ಅಥವಾ ನಿಮಗೆ ಟೈಮ್ ಕಮಿಟ್ಮೆಂಟ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಇಶ್ಯೂ ಇದೆಯಾ, ಸುಳ್ಳು ಹೇಳ್ತೀರಾ, ಈ ಥರ ಏನು ಇಶ್ಯೂ ಇದೆ ಅದನ್ನು ಮೇಂಟೈನ್ ಮಾಡಿ ಅದನ್ನು ಸರಿ ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಇಷ್ಟು ವಿಚಾರನ ಹೇಳ್ತಾ ನಾನು ವಿಡಿಯೋನ ಕೆಲವು ಕ್ಷಣಗಳ ಕಾಲ ಸೈಲೆನ್ಸಲ್ಲಿ ನಿಮಗೆ ಜಸ್ಟ್ ಒಂದು ರೌಂಡ್ ವಿಡಿಯೋನ ತೋರಿಸ್ತೀನಿ. ಯಾಕಂದರೆ ಎಲ್ಲದಕ್ಕಿಂತ ಮುಖ್ಯವಾದ ಪಾಠವನ್ನು ರಮಣ ಮಹರ್ಷಿಗಳು ಏನು ಹೇಳ್ಕೊಡ್ತಾ ಇದ್ರು ಅಂದರೆ ಸೈಲೆನ್ಸ್. ಬಿಕಾಸ್ ಅವ್ರವ್ರ ಭಕ್ತರಿಗೆ ಹೇಳೋರು, ನಾನು ಎಷ್ಟೇ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು, ನೀವು ಕೇಳ್ಬೋದು, ಕನ್ವಿನ್ಸ್ ಆಗ್ಬೋದು, ಆಗದೆ ಇರಬಹುದು, ಆದರೆ ಸೈಲೆನ್ಸಲ್ಲಿ ಇದ್ದಾಗ ಮಾತ್ರ ನಾವು ಆತ್ಮದಿಂದ ಆತ್ಮಕ್ಕೆ, ಹೃದಯದಿಂದ ಹೃದಯಕ್ಕೆ, ನಮ್ಮ ಜ್ಞಾನದಿಂದ ಜ್ಞಾನಕ್ಕೆ, ಅವರಲ್ಲೇ ಆ ಜ್ಞಾನವನ್ನು ಬೆಳಕನ್ನು ಮೂಡಿಸುವಂಥ ಕ್ರಿಯೆಯನ್ನು ಮಾಡೋಕ್ಕೆ ಸಾಧ್ಯ ಅಂತ. ಆದ್ದರಿಂದ ಒಂದೆರಡು ನಿಮಿಷ ನೀವು ಈ ಸೈಲೆನ್ಸ್ನ ಎಂಜಾಯ್ ಮಾಡ್ತಾ, ಇಲ್ಲಿ ಬೀಸ್ತಾ ಇರೋ ತಣ್ಣನೆಯ ಗಾಳಿ, ಇಲ್ಲಿ ಬರ್ತಾ ಇರೋ ಇಮ್ಮೆನ್ಸ್ ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ತಾ, ನಿಮ್ಮ ಒಳಗಡೆ ನೀವು ಇಳಿದು ನಿಮ್ಮ ಸೆಲ್ಫ್ ಎನ್ಕ್ವೈರಿಯನ್ನು ಶುರು ಮಾಡಿ ಅಂತ ಹೇಳ್ತಾ, ಐ ವಿಲ್ ಜಸ್ಟ್ ಟರ್ನ್ ಅರೌಂಡ್ ದ ಕ್ಯಾಮ್ರಾ ಆ್ಯಂಡ್ ಹೆಲ್ಪ್ ಯು ಸೀ ದಿಸ್ ಬ್ಯೂಟಿಫುಲ್ ವ್ಯೂ. ಶಿವನೇ ಅರುಣಾಚಲ, ನಾನೇ ಶಿವನಾಗಿ ಇಲ್ಲಿ ರೂಪ ತಾಳಿದ್ದೀನಿ ಅಂತ ಹೇಳ್ತಾ ಇರುವಂಥ ಪುಣ್ಯಕ್ಷೇತ್ರದಿಂದ ನಿಮ್ಮೆಲ್ಲರ ಜೊತೆ ಭೇಟಿಯಾಗಿದ್ದು ತುಂಬ ಖುಷಿ ಕೊಡ್ತು. ಬರೋ ವರ್ಷ ನಿಮ್ಮಲ್ಲಿ ಸಾಕಷ್ಟು ಜ್ಞಾನ, ಸೆಲ್ಫ್ ಎನ್ಕ್ವೈರಿ, ಅಟೆನ್ಷನ್ ಮತ್ತು ಸಾಕಷ್ಟು ನೆಮ್ಮದಿಯನ್ನು ಕೊಡಲಿ ಅಂತ ಆಶಿಸ್ತಾ, ಇನ್ನು ಕೆಲವೇ ದಿನಗಳಲ್ಲಿ ಮತ್ತೊಂದು ಅತ್ಯಂತ ಪುಣ್ಯಕ್ಷೇತ್ರದಿಂದ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.